ನಮಸ್ಕಾರ. ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಅಂಜನಾಪುರ ಹೋಬಳಿ ತರಲಘಟ್ಟ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಮ್ಮ ಫಾರ್ಮರ್ ಪ್ರದೀಪ್ ಕುಮಾರ್ ಅಂತಿದ್ದಾರೆ. ಇವರಿಗೆ ನಾವು ಇವರಿಗೆ ಮುಂಚೆ ತೋಟದಲ್ಲಿ ಈ ಸುಳಿ ಕೊಳೆ ರೋಗ ಮತ್ತು ಇಡಿ ಮುಂಡಿಗೆ ರೋಗ ತುಂಬ ಯಥೇಚ್ಛವಾಗಿತ್ತು. ಈಗ ಇವರಿಗೆ ನಮ್ಮ ಎಎಸ್ಎನ್ಎಲ್ ಕಂಪನಿಯ ಅರ್ಕ ಮತ್ತು ಸಪೋರ್ಟರ್ ಅನ್ನೋ ಪ್ರಾಡಕ್ಟ್ನ ನಾವು ಕೊಟ್ಟಿದ್ವಿ. ಆ ಪ್ರಾಡಕ್ಟ್ ಕೊಟ್ಟಾದ್ಮೇಲೆ ಅವರು ಅದರಲ್ಲಿ ಏನೇನು ಬದಲಾವಣೆ ಆಗಿದೆ ರೈತರಾದ ಪ್ರದೀಪ್ ಕುಮಾರ್ ಅಂತ ತಿಳ್ಕೊಳ್ಳೋಣ. ನಾವು ಅಡಿಕೆ ತೋಟ ಮಾಡಿ ಸುಮಾರು ಒಂದು 6 ವರ್ಷ ಆಗಿದೆ. ನಮಗೆ ಇದ್ರ ಮುಂಡಿಗೆ ರೋಗ, ಸುಳಿ ಕೊಳೆ ರೋಗ ಭಾಳ ಇತ್ತು. ಕರಿಯೆಲ್ಲ ಹಳದಿ ಆಗೋದು, ಇನ್ನೂ ಫಸಲು ಬಿಟ್ಟಿದ್ದಿಲ್ಲ ನಮ್ಮದು. ಆದ ನಂತರ ನಾವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ವಿಚಾರಣೆ ಮಾಡಿದಾಗ ನಮಗೆ ಅರೇಕಾ ಸ್ಪೆಷಲ್ ಆಮೇಲೆ ಸಪೋರ್ಟರ್ ಅಂತ ಗೊತ್ತಾಯಿತು. ವಿಎಸ್ಎನ್ ಕಂಪ್ನಿದು ನಾವು ನೋಡಿದಾಗ ಎಲ್ಲ ರೈತರನ್ನು ವಿಚಾರ ಮಾಡಿದ್ವಿ. ರಿಸಲ್ಟ್ ಚೆನ್ನಾಗಿದೆ ಅಂತ ಗೊತ್ತಾದ ನಂತರ ಹಲವಾರು ರೈತರಿಗೆ ಫೋನ್ ಮಾಡಿ ವಿಚಾರ ಮಾಡಿ 2 ಪ್ಲಾಟಿಗೆ ಹೋಗಿ ಬಂದೆ ನಾನು ಹೊನ್ನಾಳಿ ತಾಲೂಕಲ್ಲೆಲ್ಲ. ಚೆನ್ನಾಗಿರೋದ್ರಿಂದ ನಾವು ಶ್ರೀಧರನ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಇಲ್ಲ ಬರ್ತೀವಿ, ನಾವು ತೋಟ ನೋಡಿ ಕೊಡ್ತೀವಿ ಅಂತ ಹೇಳಿದರು. ನಮಗೆ ಬಂದು ಕೊಟ್ಟಾದ ನಂತರ ನಾವು ಸ್ಪ್ರೇ ಮಾಡಿದ್ವಿ. ಸ್ಪ್ರೇ ಮಾಡಿ 1.5 ತಿಂಗಳು ಮಿನಿಮಮ್ 2 ತಿಂಗಳಾಗಿದೆ. ನಮಗೆ ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಿದೆ. ಅವರು ಇನ್ನೂ ಶ್ರೀಧರ್ ಅವರು ಹೇಳಿದ್ದಾರೆ ಸಾಯಿಲ್ ಅಪ್ಲಿಕೇಶನ್ ಎಲ್ಲ ಮಾಡಬೇಕು ಅಂತ. ಸಾಯಿಲ್ ಅಪ್ಲಿಕೇಶನ್ನು ನಾವು ಇನ್ನೊಂದು 15 ದಿನದ ನಂತರ ಮಾಡ್ತೀವಿ. ಇದೊಂದು ಸ್ವಲ್ಪ ಕಳೆ ಎಲ್ಲ ತೆಗೆಸಿ. ಸರ್, ನಿಮಗೆ ಮುಂಚೆ ಎಲ್ಲ ನಿಮಗೆ ಇದು ಸಮಸ್ಯೆ ಇದೆ? ಹಾಂ, ಇದೆ. ಇದು ಇಡಿ ಮುಂಡಿಗೆ ರೋಗ. ಇದು ಮುಂಚೆ ಎಲ್ಲ ನಿಮಗೆ ಸಮಸ್ಯೆ ಇದ್ದಿದ್ದು ಗರಿಗಳು ಮೇಲ್ಗಡೆ ನಿಮಗೆ ಸ್ಪ್ರೇ ಮಾಡಿದ್ಮೇಲೆ ಮೇಲ್ಗಡೆ ಲೆಂತಿಯಾಗಿ ಹೆಲ್ದಿಯಾಗಿ ಬರ್ತಾ ಇದೆ. ಬರ್ತಾ ಇದೆ, ಎಲ್ಲ ಗ್ರೀನ್ನೆಸ್ ಇದೆ, ಹಸಿರು ಕಲರ್ ಬರ್ತಾ ಇದೆ. ಮುಂಚೆ ಎಲ್ಲ ನಿಮಗೆ ನೀವು ಹೇಳ್ರಿ ಅದನ್ನ. ಮುಂಚೆ ಎಲ್ಲ ಹಳದಿ ಇತ್ತು, ಈಗ ಹಸಿರು ಕಲರ್ ಬಂದಿದೆ. ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ದಿನ ಕಾಲಾವಕಾಶ ಬೇಕಿದಕ್ಕೆ. ಸಾಯಿಲ್ ಅಪ್ಲಿಕೇಶನ್ಗೆ ಹೇಳಿದ್ದಾರೆ, ಅದು ಮಾಡ್ತೀವಿ. ಇನ್ನೊಂದು 15 ದಿನ ನಮಗೆ ಸಮಯ ಬೇಕು. ಸರಿ, ಈ ರೀತಿ ಹಲವಾರು ಸಮಸ್ಯೆ ಇದೆ. ನಮ್ಮಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಕಂಪ್ನಿಯಿಂದ. ಸರ್, ಇದೆಲ್ಲ ನಿಮಗೆ ಮುಂಚೆ ಎಲ್ಲ ಡಿಸೀಸಸ್ ಇದ್ದಿದ್ದಿಲ್ಲ? ಹಾಂ, ಇಲ್ಲ, ಈ ರೀತಿ ಇದ್ದಿಲ್ಲ. ಹಸಿರು ಕಲರ್ ಯಾವುದು ಬರ್ತಾ ಇದ್ದಿಲ್ಲ ನಮಗೆ, ಹಸಿರು ಇದ್ದಿಲ್ಲ. ಹಾಂ, ಎಲ್ಲ ಮುಂಚೆ ಎಲ್ಲ ಈ ಥರ ಚುಕ್ಕಿ ಚುಕ್ಕಿ ರೋಗಗಳಿತ್ತು. ಹಾಂ, ಗರಿ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಹಾಂ, ಈಗ ನೆಕ್ಸ್ಟು ಬಂದಿರೋದು ಈ ಥರ ಬರ್ತಾ ಇದೆ. ಹಾಂ, ಎಲ್ಲ ಗ್ರೀನ್ನೆಸ್ ಆಗಿದೆ. ಸರ್, ಈಗ ನಿಮಗೆ 1 ಎಕರೆಯಲ್ಲಿ ನಿಮಗೆ ಏನು ಕಾಸ್ಟ್ ಆಗಿತ್ತು ಸರ್ ಸ್ಪ್ರೇಗೆ? ನಮಗೆ ಒಟ್ಟು 1 ಎಕರೆಗೆ ಒಂದು 2,400 2,500 ಬಿದ್ದಿರ್ಬೋದು. ಸ್ಪ್ರೇ ಇಲ್ಲ ಸೇರಾ? ಏನು ಬರೀ ಸ್ಪ್ರೇ ಈ ಅರ್ಕ ಮತ್ತೆ ಸಪೋರ್ಟ್ ಆಗಿ 350-400 ರೂಪಾಯಿ ಆಗಿದೆ 1 ಎಕರೆಗೆ. ಹಾಂ ಸರ್, ಈಗ ನೀವು ಇಲ್ಲಿ ನಿಮ್ಮ ಸುತ್ತಮುತ್ತಲು ರೈತರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ನಾವು ರೈತರಿಗೆ ಏನು ಹೇಳಕ್ ಇಷ್ಟಪಡಲ್ಲ. ರೈತರು ಎಲ್ಲ ಬುದ್ಧಿವಂತರಿರೋದ್ರಿಂದ ಅವರೇ ಬಂದು ನೋಡ್ತಾರೆ ಇವ್ರು ಏನ್ ಮಾಡಿದ್ರು, ಮುಂಚೆ ಏನ್ ಮಾಡಿದ್ರು ಅಂತ. ಎಲ್ಲಿಂದ ಮಾಡಿದಿರಿ ಅಂತ ಕೇಳಿದಾಗ ನಾವು ಹೇಳ್ತೀವಿ ಇಂತಿಂತ ಮಾಡಿದ್ವಿ ಅಂತ. ಈಗ ಅದೇ ರೀತಿಯಾಗಿ ಒಬ್ರು ಬಂದಿದ್ದಾರೆ, ನಮಗೂ ಬೇಕು, ನಾವು ತೋಟ ನೋಡಿದ್ವಿ ಅಂತ, ಮಹದೇವಯ್ಯ ಅಂತ ಅವರು ಬಂದಿದ್ದಾರೆ ಅವರು. ಹಾಂ ಸರ್, ಇವ್ರದ್ದು ಫೀಡ್ಬ್ಯಾಕ್ ತಗೊಳ್ಳೋಣ ಸರ್. ಸರ್, ಮುಂಚೆ ಇವ್ರದ್ದು ಇದೇ ಗ್ರಾಮದವರಾಗಿದ್ರಿ ನೀವು? ತರಲಘಟ್ಟ ಗ್ರಾಮದವರು ಆಗಿದ್ರಿ ಸರ್. ಮುಂಚೆ ಇವ್ರದ್ದು ತೋಟ, ನಾವು ಸ್ಪ್ರೇ ಕೊಡೋಕ್ಕೂ ಮುಂಚೆ ಯಾವ ಥರ ಇತ್ತು ತೋಟ, ಈಗ ಅದರಲ್ಲಿ ಬದಲಾವಣೆ ಏನನ್ನಾಗಿದೆ ಸರ್? ನೀವು ಸ್ಪ್ರೇ ಕೊಡೋಕ್ಕಿಂತ ಮುಂಚೆ ಸುಮಾರು ಸತಿ ಬಂದು ಹೋಗಿದೆ ಸರ್ ತೋಟ, ಭಾಳ ಡೆವಲಪ್ಮೆಂಟ್ ಭಾಳ ವೀಕ್ ಆಗಿತ್ತು. ನಿಮ್ಮ ಸ್ಪ್ರೇ ಮಾಡಿದ್ದಲ್ಲಂತೂ ಭಾಳ ಚೆನ್ನಾಗಿದೆ. ಆ ಒಂದು ರಿಸಲ್ಟ್ ಮೇಲೆ ನಮ್ಮದು ಈಗ ಕಂಪ್ಲೇಂಟರಿಂದ ನಿಮ್ಮ ಇದನ್ನು ನಾವು ಇದು ಮಾಡೋಕೆ ಅಂತ ಮಾಡೋದು ಸರ್, ಅದನ್ನು ಔಷಧಿ ಸ್ಪ್ರೇ ಮಾಡೋಕಂತ. ಸರಿ ಸರ್, ಆಯಿತು. ಈಗ ನಮ್ಮ ಮಾಹಿತಿ ಮೇರೆಗೆ ನೀವು ಪ್ರಾಕ್ಟಿಕಲ್ ನೋಡ್ಕೊಂಡೆ ನಾವು ನಿಮ್ಮ ಔಷಧಿ ಮತ್ತೆ ನಾವು ಕಂಟಿನ್ಯೂ ಮಾಡೋಕಂತ ಒಂದು ಇದು ಮಾಡೋದು ಸರ್. ಈಗ ನಾವು ಅದನ್ನು ಕೊಡಿಸ್ಬೇಕು ಸರ್. ಸರಿ ಸರ್, ಆಯಿತು ಸರ್. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಧನ್ಯವಾದಗಳು.